ಪರಿಹಾರ ಕೆಲಸ ಸಮರ್ಪಕವಾಗಿ ಎಲ್ಲೂ ಕೂಡ ಆಗಿಲ್ಲ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅದು ಮನೆಗೆ ನೀರು ನುಗ್ಗಿದ್ದಂಥ ಕುಟುಂಬಗಳಿಗೆ 10,000 ರೂಪಾಯಿ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಬಿಟ್ಟರೆ ಬೇರೆ ಯಾವುದೇ ಪರಿಹಾರ ಮಾಡಿಲ್ಲ. ತಾತ್ಕಾಲಿಕ ಶೆಡ್ಗಳನ್ನು ಹಾಕ್ಕೊಟ್ಟಿಲ್ಲ. ಶಾಲೆಗಳು ತೆರೀತಕ್ಕಂಥದ್ದು ಮಾಡಿಲ್ಲ. ಗಂಜಿ ಕೇಂದ್ರಗಳನ್ನು ಒಂದು ವಾರದಲ್ಲೇ ಮುಚ್ಚಿಬಿಟ್ರು. ಕುಡಿಯೋ ನೀರು ಕೊಡಲಿಲ್ಲ. ದನಕರುಗಳಿಗೆ ಸರಿಯಾಗಿ ಮೇವು ಒದಗಿಸ್ಕೊಡ್ಲಿಲ್ಲ. ಈಗಲೂ ಕೂಡ ಜನರು ರಸ್ತೆಯಲ್ಲಿ ಬೀದಿನಲ್ಲಿ ನಿಲ್ಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾಳ ಕಡೆ ನಾನು ಭೇಟಿ ಕೊಟ್ಟಾಗ, ನಮ್ಮ ಮುಖಂಡರುಗಳೆಲ್ಲ ಭೇಟಿ ಕೊಟ್ಟಾಗ, ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅನೇಕ ಗ್ರಾಮಗಳಲ್ಲಿ ಗ್ರಾಮಗಳನ್ನು ಶಿಫ್ಟ್ ಮಾಡಬೇಕು, ಪುನರ್ವಸತಿ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥದ್ದು ಒತ್ತಾಯ. ಆದರೆ ಇವತ್ತಿನವರೆಗೆ ಅದರ ಬಗ್ಗೆ ಯಾವುದೇ ಕ್ರಮ ಜರುಗಿಸಿಲ್ಲ.